ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಂ ಐ ಅಥವಾ ಮಲಪಾಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರದಿಂದ ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಹೇಳಿದ್ರು ಸತ್ಯ ಇರ್ತದೆ. ಆಮೇಲೆ ಇನ್ನೊಂದು ಬಿ ಜೆ ಪಿ ಅವರ ಅಷ್ಟು ಕೆಪಾಸಿಟಿ ಇಲ್ಲ, 3 ಕೋಟಿ ಎಲ್ಲ ಕೂಡ ಕೆಪಾಸಿಟಿ ಅವರಿಲ್ಲ, ಸುಮ್ಮನೆ ನನ್ನ ಪ್ರಕಾರ. ಮುಖ್ಯಮಂತ್ರಿ ಅವರು ಆರೋಪ ಮಾಡಿದರೆ 50 ಕೋಟಿ ಅಂದರೆ ಸತ್ಯ ಇರ್ತದೆ. ಸುಮ್ಮನೆ ಈಗ ಮುಖ್ಯಮಂತ್ರಿಗಳ ಹತ್ರ ವಿಷಯ ಬಂದಿದೆ ಅಂದರೆ ಅವ್ರ ಇಂಟೆಲಿಜೆನ್ಸ್ ಅವ್ರ ಹತ್ರ ಇರ್ತದೆ, ಸತ್ಯನೇ ಇರ್ತದೆ. ಆದರೆ ಯಾವುದೇ ರೀತಿಯ ಇಲ್ಲಿವರೆಗೂ ನನ್ನ ಹತ್ರ ಯಾರು ಸಂಪರ್ಕ ಇಲ್ಲ. ನಾವು ಕಾಂಗ್ರೆಸ್ನ ಕಟ್ಟ ಬೆಂಬಲ ಬರಲ್ಲ, ಬೇರೆ ಹತ್ರ ಹೋಗಿದ್ದು ಹೋಗಿರ್ಬೋದು. ನನ್ನ ಹತ್ರ ಅಂತೂ ಬಂದಿಲ್ಲಪ್ಪ, ಅವ್ರದ್ದೇನೂ ಗೊತ್ತಿಲ್ಲ. ನನ್ನ ಹತ್ರ ಅಂತೂ ಗೊತ್ತಿಲ್ಲ, ಸ್ನೇಹಿತರೆ ಬಟ್ ಅವರಲ್ಲಿ ಸ್ನೇಹಿತರೆ ಅಂತ ಹೇಳಿದ್ರೆ ಸ್ವಲ್ಪ ಹತ್ರನೇ ಇರ್ತದೆ, ಬಟ್ ನನ್ನ ಹತ್ರ ಯಾರು ಲಾಸ್ಟ್ ಟೈಮ್ ಹೇಳಿದ್ದು. ಬಟ್ ಅದೆಲ್ಲ 6-7-8 ಮಂತ್ಸ್ ಬ್ಯಾಂಕ್ ಎಲ್ಲ ಆಯಿತು. ಬಟ್ ಈ ಮತ್ತೆ ಇವ್ರು ನೆನ್ನೆ ಹೇಳಿದ್ರಂತ ನೆನ್ನೆ ಹೇಳಿದ್ರೆ ಬಟ್ ನನ್ನ ಹತ್ರ ಜಮೀಂದ್ರ ಸರ್ ಸೀನಿಯರ್ ಲೀಡರ್ ಮಂತ್ರಿಗಳು ಅವ್ರ ಹೇಳಿಕೆ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಹೇಳಕ್ಕಲ್ಲ, ಆಮೇಲೆ ಜಮೀರ್ ಸಾಹೇಬರು ನನ್ನ ಮೇಲೆ ಬೆಳಕು ಏನು ತೀರ್ಮಾನಕ್ಕೆ
ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈರಳಿಸ್ತೀವಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಶೇತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಶೇತಾರಾಮ್, ಇದು ಸತ್ಯದ ಕೈಗನ್ನಡಿ.